हलो फ्रेंड्स एलू नमस्कार दीप ईजी होम रेसीपी के स्वागत वर्गे बेक्री चीप्स मन तुम रुचिकर हेगोअ तोरस्तनी चीप्स सल चिंत्र हिड़ू दौडोर्वर्गू प्रतियोरी इतने यह वीडियो नहीं मिसने कोने वर्गू नोड़े तुम सुलभवा वर्गे चीप्स मन हेगोअ गे बनी हेगो नोड़ नहीं नम चल के वसुब्रे सब्सक्रईबी पकली बेलकन क्लीस वीडियो नोटिफिकेशन इंग्रीडियंट्स एर आलूगड्डे अच्चकारद पुड़ी रुचिक तक उप्पु बनी हेगोअ नोड़ मुंचे ना आलूगड्डे चेना तोल्कोबेकु तोल्द नंतर ಮೇಲಿರು ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋಣ ಮನೆಯಲ್ಲಿ ಆಲೂಗಡ್ಡೆ ಇದ್ದರೆ ಇನ್ಸ್ಟೆಂಟ್ ಆಗಿ ಈ ರೆಸಿಪಿನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಮೇಲಿರು ಎಲ್ಲ ಸಿಪ್ಪೆಯನ್ನು ಬಿಡಿಸಿ ರೆಡಿ ಮಾಡ್ಕೊಳ್ಳಿ ನೋಡಿ ಎಲ್ಲ ಸಿಪ್ಪೆಯನ್ನು ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಚೀಪ್ಸ್ ಮಾಡ್ಲಿಕ್ಕೆ ನಾನಿಲ್ಲಿ ಈ ರೀತಿ ಮನೆಯನ್ನ ತೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೆ ನೋಡಿ ಅದರಲ್ಲಿ ಮಾಡ್ಕೊಳ್ಳಿ ಇವತ್ತು ಡಿಸೈನ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಕೆಳಗಡೆ ಇದರಲ್ಲಿ ಹೆಚ್ಚ್ಕೊಂತೀನಿ ಪ್ಲೇನ್ ಮಾಡ್ತಿದ್ರೆ ಈ ಮೇಲ್ ಕಾಣುತ್ತಿದೆ ಅಲ್ವಾ ಅದರಲ್ಲಿ ಮಾಡ್ಕೋಬಹುದು ಈಗ ಸಿಪ್ಪೆ ಬಿಡಿಸ್ಕೊಂಡಿರೋ ಆಲೂಗಡ್ಡೆಯನ್ನು ಈ ರೀತಿ ನೀಟಾಗಿ ಹೆಚ್ಚ್ಕೊಳ್ಳೋಣ ನಿಮಗೆ ಪ್ಲೇನ್ ಚಿಪ್ಸ್ ಬೇಕಿದ್ರೆ ಮುಂಚೆ ಯಾವ ರೀತಿ ಹೆಚ್ಚಿರ್ತೀರ ನೋಡಿ ಅದೇ ರೀತಿ ಹೆಚ್ಚ್ತಾ ಹೋಗಬೇಕು ಡಿಸೈನ್ ಬೇಕಾಗಿದ್ರೆ ಈ ರೀತಿ ಒಂದಸಲ ಅಡ್ಡ ಹೆಚ್ಚಿದ ನಂತರ ಮತ್ತೊಮ್ಮೆ ಈ ರೀತಿ ಉದ್ದಾಗಿ ಹೆಚ್ಚಿದ್ರೆ ಡಿಸೈನ್ ಆಗುತ್ತೆ ನಿಮಗೆ ಯಾವುದು ಬೇಕು ನೋಡಿ ಆ ರೀತಿ ಮಾಡ್ಕೊಳ್ಳಿ ನಾನು ಇವತ್ತು ಡಿಸೈನ್ ಮಾಡ್ತಾ ಇರೋದ್ರಿಂದ ಈ ರೀತಿ ಹೆಚ್ಚ್ತಾ ಇದೀನಿ ನೋಡಿ ಕಾಣ್ತಾ ಇರಬಹುದು ಇಲ್ಲಿ ತುಂಬಾನೇ ಚೆನ್ನಾಗಿದೆ ಇದೇ ರೀತಿ ಉಳಿದಿರೋ ಎಲ್ಲವನ್ನು ಹೆಚ್ಚಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ಎಲ್ಲ ಆಲೂಗಡ್ಡೆಯನ್ನು ಹೆಚ್ಚ್ಕೊಂಡಿದ್ದೀನಿ ಇದೇ ರೀತಿ ನಿಮಗೆ ಪ್ಲೇನ್ ಚಿಪ್ಸ್ ಬೇಕಂದ್ರೆ ಮುಂಚೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಆ ವಿಡಿಯೋ ನಿಮಗೆ ನೋಡಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೋಬಹುದು ನೆನಪಿರಲಿ ಇನ್ಸ್ಟೆಂಟ್ ಚಿಪ್ಸ್ ಮಾಡ್ತಾ ಇರೋದ್ರಿಂದ ಈ ರೀತಿ ಎಲ್ಲ ಆಲೂಗಡ್ಡೆಯನ್ನು ಹೆಚ್ಚಿದ ನಂತರ ತೊಳೆಯೋದಾಗ್ಲಿ ಅಥವಾ ಕುದಿಸ್ಕೊಳ್ಳೋದಾಗ್ಲಿ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ಈ ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಕರಿಯಲು ಎಣ್ಣೆ ಹಾಕೊಳ್ಳೋಣ ಈ ಚಿಪ್ಸ್ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ಕಟ್ ಮಾಡಿರೋ ಆಲೂಗಡ್ಡೆಯನ್ನು ಹಾಕಿ ನೋಡಿದಾಗ ಈ ರೀತಿ ತಕ್ಷಣ ಮೇಲೆ ಬಂದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಈಗ ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕಟ್ ಮಾಡಿರೋ ಆಲೂಗಡ್ಡೆಯನ್ನು ಒಂದೊಂದಾಗಿ ಕಾದಿರೋ ಎಣ್ಣೆಯಲ್ಲಿ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕಿದ ನಂತರ ತಕ್ಷಣ ನಾವು ಸ್ಪೂನ್ ಇಂದ ತಿರುಗಿಸ್ಕೋಬಾರದು ಯಾಕೆಂದ್ರೆ ಸ್ವಲ್ಪ ಫ್ರೈ ಆಗುವವರೆಗೂ ಬಿಡಬೇಕು ನಾವು ತಕ್ಷಣನೇ ಈ ರೀತಿ ತಿರುಗಿಸ್ಕೊಂಡ್ರೆ ಚಿಪ್ಸ್ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಈ ರೀತಿ ತಿರುಗಿಸ್ಕೊಳ್ಳಿ ನೆನಪಿರಲಿ ಚಿಪ್ಸ್ ಮಾಡುವಾಗ ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಅಲ್ಲಿ ಇಟ್ರೆ ಬೇಗನೆ ಫ್ರೈ ಆಗುತ್ತೆ ಆದರೆ ಒಳಗಡೆ ಎಲ್ಲ ಮೆತ್ತಗೆ ಇರುತ್ತೆ ಕ್ರಿಸ್ಪಿ ಆಗೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಚಿಪ್ಸ್ ಕೂಡ ತುಂಬಾನೇ ಚೆನ್ನಾಗಿ ರೆಡಿ ಆಗಿವೆ ಈ ರೀತಿ ಸೌಂಡ್ ಬಂದ್ರೆ ಚಿಪ್ಸ್ ತುಂಬಾನೇ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ ಅರ್ಥ ಈಗ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ಉಳಿದಿರೋ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕೋಬಹುದು ಅಥವಾ ನೀವು ಒಟ್ಟೊಟ್ಟಿಗೆ ಕೂಡ ಹಾಕೋಬಹುದು ನೋಡಿ ಈ ರೀತಿ ಒಟ್ಟೊಟ್ಟಿಗೆ ಹಾಕೋದ್ರು ಕೂಡ ಚಿಪ್ಸ್ ಚೆನ್ನಾಗಿ ಫ್ರೈ ಆದ ನಂತರ ಸೆಪರೇಟ್ ಆಗುತ್ತೆ ಈ ರೀತಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಕಡೆನು ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಗ್ಯಾಸ್ ಅನ್ನು ಹೈ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಚಿಪ್ಸ್ ತುಂಬಾ ಕ್ರಿಸ್ಪಿ ಇರೋದಿಲ್ಲ ಬೇಗನೆ ಮೆತ್ತಗಾಗುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಟಿಶ್ಯೂ ಪೇಪರ್ ಗೆ ಸೇರಿಸ್ಕೊಳ್ಳೋಣ ಎಕ್ಸ್ಟ್ರಾ ಆಯಿಲ್ ಇದ್ರೂ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿ ಚಿಪ್ಸ್ ಈಗ ರೆಡಿ ಆಗಿವೆ ಎಷ್ಟು ಕ್ರಿಸ್ಪಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಸ್ಪೂನ್ ಅಥವಾ ಸ್ಪೋಕ್ ನಿಂದ ಈ ರೀತಿ ಮುಟ್ ನೋಡಿದಾಗ ಈ ರೀತಿ ಸೌಂಡ್ ಬಂದ್ರೆ ತುಂಬಾನೇ ಕ್ರಿಸ್ಪಿ ಆಗಿ ರೆಡಿ ಆಗಿವೆ ಅಂತ ಅರ್ಥ ಈಗ ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ಅಚ್ಚಕಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅದರ ತಕ್ಕಂತೆ ಸೇರಿಸ್ಕೊಳ್ಳಿ ಚಿಕ್ಕ ಮಕ್ಕಳು ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾವು ಮುಂಚೆ ಹಾಕಿರಲಿಲ್ಲ ಆಲೂಗಡ್ಡೆಗೆ ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಮಿಕ್ಸ್ ಮಾಡಿ ಕೂಡ ಕೊಡಬಹುದು ಸ್ವಲ್ಪ ಸ್ಪೈಸಿ ಆಗಿರಬೇಕಾದ್ರೆ ಈ ರೀತಿ ಅಚ್ಚಕರದ ಪುಡಿಯನ್ನು ಸೇರಿಸ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಸರ್ವಿಂಗ್ ಪ್ಲೇಟ್ ಗೆ ಸೇರಿಸಿದರೆ ರುಚಿಕರವಾದಂತ ಚಿಪ್ಸ್ ಸವಿಯಲು ಸಿದ್ಧವಾಗಿರುತ್ತೆ ನೋಡುತ್ತಿರಲ್ವಾ ಫ್ರೆಂಡ್ಸ್ ಸ್ಟೀಸಿಯಾಗಿ ನಾವು ಬೇಕರಿಗಳಲ್ಲೆಲ್ಲ ಸಿಗತಕ್ಕಂತ ಚಿಪ್ಸ್ ಅನ್ನು ಮನೆಯಲ್ಲೇ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ಹಾಗಾದ್ರೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ
ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.